ಉಡುಪಿ ಜಿಲ್ಲೆಯ ಶಿರ್ವಾದಲ್ಲಿ ಎಸ್ಎಲ್ ಗೋಲ್ಡ್ ಸ್ಮಿತ್ ಬ್ಯಾಂಕ್ ಇತ್ತೀಚೆಗೆ ಉದ್ಘಾಟನೆ ಕೊಟ್ಟಿತ್ತು. ಎಸ್ಎಲ್ ಗೋಲ್ಡ್ ಸ್ಮಿತ್ ಕೋಆಪರೇಟಿವ್ ಬ್ಯಾಂಕ್ ಇದರ ಶಿರ್ವಾ ಬ್ರಾಂಚಿನ ಉದ್ಘಾಟನೆ ಇತ್ತೀಚೆಗೆ ಶಿರ್ವಾದಲ್ಲಿ ನಡೆಯಿತು. ಶ್ರೀ ಶ್ರೀ ಕಾಳಹಸ್ತೀಂದ್ರ ಮಹಾಸರಸ್ವತಿ ಸ್ವಾಮೀಜಿ ಅವರು ನೂತನ ಕಟ್ಟಡವನ್ನು ಉದ್ಘಾಟಿಸಿ ಬ್ಯಾಂಕಿನ ಆರ್ಥಿಕತೆಯನ್ನು ಕೊಂಡಾಡಿದರು. ಇಂತಹ ಬ್ಯಾಂಕಿನ ಸೌಲಭ್ಯವನ್ನು ಶಿರ್ವಾದ ಪ್ರತಿಯೊಬ್ಬರೂ ಪಡೆಯಬೇಕೆಂದು ಅವರು ಈ ವೇಳೆ ತಿಳಿಸಿದರು. ಆರ್ಥಿಕತೆ ಆರ್ಥಿಕ ಸಬಲ ಆದರೆ ತುಂಬ ಪ್ರಮುಖ ಪ್ರಾಮುಖ್ಯತೆಯನ್ನು ಹೊಂದಿದೆ. ಆರ್ಥಿಕವಾಗಿ ಹಿಂದುಳಿದ್ರೆ ಯಾವ ವಿಭಾಗದಲ್ಲೂ ನಾವು ಮುಂದೆ ಬರಲಿಕ್ಕೆ ಆಗುದಿಲ್ಲ. ಹಾಗಾಗಿ ಈ ಸಾಮಾನ್ಯವಾಗಿ ಹೇಗಪ್ಪ ಅಂತ ಹೇಳಿದ್ರೆ ದುಡ್ಡಿದ್ದಾನೆ ದೊಡ್ಡಪ್ಪ ಅಂತೇಳಿ ಮೊದಲು ಹಣ ಮಾಡೋದು. ಹಣ ಹೇಗೆ ಮಾಡಬೇಕು? ಧಾರ್ಮಿಕ ತಳಹದಿಯ ಮೇಲೆ ಮಾಡಬೇಕು. ಎಲ್ಲರೂ ಅರ್ಥಸ್ಯ ಪ್ರಚೋದಾಸ ಅರ್ಥಕ್ಕೆ ಅಂದರೆ ಹಣಕ್ಕೆ ದಾಸರಾಗಿ ಇರ್ತಕ್ಕಂಥದ್ದು. ಹಾಗಾಗಿ ಆ ಹಣದ ಉಪಯೋಗ ಹಣದ ಗಳಿಸಬೇಕು, ಆ ಹಣದನ್ನು ಸದುಪಯೋಗಪಡಿಸಬೇಕು. ಹಾಗೆ ಈ ಶಾಖೆ ಎಲ್ಲ ಮನಸ್ಸಿನಲ್ಲಿ ಮನೆಯಲ್ಲಿ ಆರ್ಥಿಕ ಸಂಚನೆ ಮಾಡುವಂತಹ ಬುದ್ಧಿಯನ್ನು ಜಾಗೃತಗೊಳಿಸಲಿ. ಹಾಗೆ ಸಮಾಜಕ್ಕೆ ಪೂರಕವಾಗಿ ಕೊಡುಗೆಯನ್ನು ಕೊಡುವಂತಹ ಒಂದು ವ್ಯವಸ್ಥೆಯು ಈ ಸಂಸ್ಥೆ ಮುಖಾಂತರ ಮೂಡಿ ಬರಲಿ. ಈ ಹಣದ ಅವಶ್ಯಕತೆ ಎಷ್ಟು ಅಂತ ಹೇಳಿದ್ರೆ ಒಮ್ಮೆ ಪತ್ರಿಕೆಯಲ್ಲಿ ನಾವೊಂದು ಆರ್ಟಿಕಲ್ ಓದಿದ್ದೆ. ಮಂಗಳೂರಿನ ಕಾಳಿಕಾಂಬ ದೇವಸ್ಥಾನದ ಆಡಳಿತ ಮುಕ್ತಸರಾದ ಕೇಶವ ಆಚಾರ್ಯ ಮುಖ್ಯ ಅತಿಥಿ ಸ್ಥಾನದಿಂದ ಮಾತನಾಡಿದರು. ಇವತ್ತು ಪರಮ ಪೂಜ್ಯ ಗುರುಗಳಿಂದ ಉದ್ಘಾಟಿಸಿದ್ದಾರೆ. ನಿಜವಾಗಿಯೂ ಇವತ್ತಿನ ದಿನ ನಮ್ಮ ಸಮಾಜಕ್ಕೆ ದೊಡ್ಡ ಸುದಿನ ಅಂತಲೇ ಹೇಳ್ಬೋದು. ಒಂದು ಬ್ರಾಂಚ್ ಅನ್ನು ಓಪನ್ ಮಾಡಿ ಇವತ್ತು ನಮ್ಮ ಗುರುಗಳು ಭದ್ರತಾ ಕೊಠಡಿಗೂ ಹೋಗಿ ತಮ್ಮ ದಿವ್ಯ ಅಮೃತಹಸ್ತದಿಂದ ಮಂತ್ರಾಕ್ಷತೆಯನ್ನು ಕೂಡ ಅವರು ತಮ್ಮ ಸಂಪೂರ್ಣ ಅನುಗ್ರಹ ಆಶೀರ್ವಾದದಿಂದ ಅಲ್ಲಿ ಕೊಟ್ಟು ಬಹಳ ಒಳ್ಳೆಯ ಕೆಲಸವನ್ನು ಮಾಡಿ ನಮ್ಮ ಸಮಾಜದ ಏಳಿಗೆಗಾಗಿ ಈ ಭದ್ರತಾ ಕೊಠಡಿ ಇನ್ನಷ್ಟು ತುಂಬಿ. ಬ್ಯಾಂಕಿನ ಅಧ್ಯಕ್ಷ ರಾಘವೇಂದ್ರ ಆಚಾರ್ಯ ಅವರು ಅತಿಥಿಗಳನ್ನು ಸ್ವಾಗತಿಸಿ ಗೌರವಿಸಿದರು. ಸಹಕಾರ ಸಂಘದ ನಿಬಂಧಕರಾದ ಶ್ರೀಮತಿ ನಯನ ಸೇರಿದಂತೆ ಅನೇಕ ಗಣ್ಯರು ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಮಂಗಳೂರು ವಿಶ್ವವಿದ್ಯಾನಿಲಯ ಕಾಲೇಜಿನ ವಿದ್ಯಾರ್ಥಿನಿ ಸರಿತಾ ಆತ್ಮಹತ್ಯೆಗೆ ಬಸ್ ನಿರ್ವಾಹಕನ ಕಿರುಕುಳವೇ ಕಾರಣ ಎಂದು ಎಬಿವಿಪಿ ಪ್ರತಿಭಟನೆ ನಡೆಸಿತು. ಯಯ್ಯಾಡಿ ಬಾರೆಬೈಲ್ ಬಳಿಯ ಜಾರಂದಾಯ ದೇವಸ್ಥಾನದ ಬಳಿ ತನ್ನ ಮನೆಯಲ್ಲಿ ಭಾನುವಾರ ರಾತ್ರಿ ಆತ್ಮಹತ್ಯೆ ಮಾಡಿಕೊಂಡ ಮಂಗಳೂರು ನಗರದ ವಿಶ್ವವಿದ್ಯಾಲಯ ಕಾಲೇಜಿನ ಅಂತಿಮ ಬಿಕಾಂ ವಿದ್ಯಾರ್ಥಿನಿ ಸರಿತಾ ಪ್ರಕರಣ ಈಗ ಹೊಸ ತಿರುವು ಪಡೆದುಕೊಂಡಿದೆ. ಸರಿತಾ ಸಾವಿಗೆ ಸಿಟಿ ಬಸ್ ರೂಟ್ ನಂಬರ್ 14 ನಿರ್ವಾಹಕ ಕಾರಣ ಎಂಬ ಆರೋಪ ಕೇಳಿಬಂದಿದೆ. ಇದೇ ವೇಳೆ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ನೇತೃತ್ವದಲ್ಲಿ ಎಲ್ಲ ವಿದ್ಯಾರ್ಥಿಗಳು ಸೋಮವಾರ ತರಗತಿಗಳನ್ನು ಬಹಿಷ್ಕರಿಸಿ ರಸ್ತೆ ದಡ ನಡೆಸಿ ಪ್ರತಿಭಟನೆ ನಡೆಸಿದ್ದಾರೆ. ಜಿಲ್ಲಾಧಿಕಾರಿಗೆ ಮನವಿಯನ್ನು ಸಲ್ಲಿಸಿದ್ದಾರೆ. ನಗರದ ವಿದ್ಯಾರ್ಥಿಗಳೊಡನೆ ಸಿಟಿ ಬಸ್ ಸಿಬ್ಬಂದಿಗಳು ಅಸಭ್ಯವಾಗಿ ವರ್ತಿಸುವುದು ಮಾಮೂಲಾಗಿದೆ. ಸರಿತಾ ಸಾವಿಗೂ ಇಂತಹದೇ ದುರುಳ ನಿರ್ವಾಹಕನ ಕೀಟಲೆ ಕಾರಣ ಎಂದು ಎಬಿವಿಪಿ ನಗರ ಕಾರ್ಯದರ್ಶಿ ಮಹೇಶ್ ಮತ್ತು ಸಂಘಟನಾ ಕಾರ್ಯದರ್ಶಿ ವಿನಯ್ ಜಾಧವ್ ಅವರ ಆರೋಪ. ಪ್ರಾಂಶುಪಾಲ ಲಕ್ಷ್ಮೀನಾರಾಯಣ ಭಟ್ ಅವರನ್ನು ನಮನಾಡು ಮಾತನಾಡಿಸಿದಾಗ ನಮ್ಮಲ್ಲಿ ಕೌನ್ಸಿಲಿಂಗ್ ಸೌಲಭ್ಯವಿದೆ. ಪ್ರತಿ 20-30 ವಿದ್ಯಾರ್ಥಿಗಳ ಗುಂಪಿಗೆ ಒಬ್ಬ ಶಿಕ್ಷಕರು ಇರುತ್ತಾರೆ. ಅವರ ಬಳಿ ಶುಲ್ಕ ಸಮಸ್ಯೆ ಸೇರಿದಂತೆ ಎಲ್ಲ ತೊಂದರೆ ಹೇಳಿಕೊಳ್ಳಲು ಅವಕಾಶವಿದೆ. ಸರಿತಾ ಶನಿವಾರ ತರಗತಿಗೂ ಹಾಜರಾಗಿದ್ದಳು ಎಂದು ವಿವರಿಸಿದರು. ಡೈರೆಕ್ಟರ್ ಹಿಂದಿನ ಅಧ್ಯಕ್ಷರ ಮೇಲೆ ದೂರಾಜಿ ಕೊಟ್ಟಿದ್ದಾರೆ. ಅಧ್ಯಕ್ಷರು ಸಾಲ ತಗೊಂಡು ಅದನ್ನು ಪೂರ್ತಿ ಇಂಟ್ರೆಸ್ಟ್ ಪಾವತಿ ಮಾಡಿಲ್ಲ, ಸಾಲ ಕಾನೂನು ಬಾಹಿರ ತಗೊಂಡಿದ್ದಾರೆ. ಇದಕ್ಕೆ ನಮ್ಮ ಕಚೇರಿಯ ಸೂಪರಿಂಟೆಂಡೆಂಟ್ ಅನ್ನು ನಾನು ಪರಿಶೀಲನೆ ಮಾಡಿ ಮತ್ತು ರೆಕಾರ್ಡ್ಗಳನ್ನು ವೆರಿಫೈ ಮಾಡಲಿಕ್ಕೆ ಮೊನ್ನೆ ಕಳಿಸಿದ್ದೆ. ಶನಿವಾರ ಹೋಗಿ ವೆರಿಫೈ ಮಾಡ್ಕೊಂಡು ಬಂದು ರಿಪೋರ್ಟ್ ಕೊಟ್ಟಿದ್ದಾರೆ. ಆ ರಿಪೋರ್ಟನ್ನು ಪರಿಶೀಲನೆ ಮಾಡಿ ಯಾವ ರೀತಿ ಕ್ರಮ ತಗೊಳ್ಬೇಕು ಆ ರೀತಿ ನಾನು ಕಾನೂನು ಪ್ರಕಾರ ಕ್ರಮ ತಗೊಳ್ತೇನೆ. ಅದರಲ್ಲಿ ಅವರ ಮೇನ್ ದೂರು ಏನಂತಂದರೆ ಅದು ಹಿಂದಿನ ಅಧ್ಯಕ್ಷರು ಪೂರ್ತಿ ಬಡ್ಡಿಯನ್ನು ಪಾವತಿ ಮಾಡಿಲ್ಲ ಅಂತಂದರೆ. ಸೊ ಅವರು ಎಷ್ಟು ಪಾವತಿ ಮಾಡಿದ್ದಾರೆ ಮತ್ತು ಎಷ್ಟು ಇನ್ನೂ ಬಾಕಿ ಇದೆ ಮತ್ತು ಬ್ಯಾಂಕಿನ ಬೋರ್ಡ್ ಏನು ಡಿಸಿಷನ್ ತಗೊಂಡಿದ್ದಾರೆ ಅದನ್ನೆಲ್ಲ ಪರಿಶೀಲನೆ ಮಾಡಿ ನಾವು ಕಾನೂನು ಪ್ರಕಾರ ಕ್ರಮ. ನಗರದಲ್ಲಿ ಸಿಟಿ ಬಸ್ ಸಿಬ್ಬಂದಿಗಳು ಪ್ರಯಾಣಿಕರ ಜೊತೆ ಒರಟಾಗಿ ಅಸಭ್ಯವಾಗಿ ವರ್ತಿಸುತ್ತಾರೆ. ಇದರಿಂದ ಸರ್ಕಾರಿ ಸಿಟಿ ಬಸ್ ವ್ಯವಸ್ಥೆ ಬರಬೇಕು ಎಂದು ಸಹಾಯಕ ಪ್ರೊಫೆಸರ್ ಯತೀಶ್ ಕುಮಾರ್ ಸಲಹೆ ನೀಡಿದರು.